ನೋಡಿ ಬಿ ಜೆ ಪಿಯವರು ಡಿಸೈಡ್ ಮಾಡಬೇಕು ಯಾರನ್ನ ನಂಬ್ತಾರೆ ಅಂತ ಯಾವ ಅಧಿಕಾರಿಗಳು ಅವರ ಅವಧಿನಲ್ಲಿ ಕೆಲಸ ಮಾಡ್ತಾಯಿದ್ರು ಅದೇ ಅಧಿಕಾರಿಗಳು ಈಗಲೂ ಇದ್ದಾರೆ ಅವ್ರು ಹೇಳ್ತಾಯಿದರೆ ಏನೂ ಆಗಿಲ್ಲ ಅಂತ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಇಂಟೆಂಟ್ ಇರಲಿಲ್ಲ ಅದರಲ್ಲಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಎಲ್ಲೂ ವಿಡಿಯೋ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನು ಪುನರುಚ್ಚರಿಸಿದ್ದು ಖುಷ್ಬು ಅವರು ಅವರು ಕೂಡ ಇಲ್ಲಿ ಹಿಡನ್ ಕ್ಯಾಮ್ರಾ ಇರಲಿಲ್ಲ ಯಾವುದೇ ವೀಡಿಯೋಗಳಿರಲಿಲ್ಲ ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡ್ತಾ ಇದೆ ವಿಡಿಯೋಗಳನ್ನು ಅದನ್ನು ನೀವು ಗಣನೆಗೆ ತಗೋಬೇಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಆಮೇಲೆ ಇವರೆಲ್ಲ ಕಡೆ ಓಡಾಡ್ತಾ ಇದೆ ಅಂತೆಲ್ಲ ವೀಡಿಯೋ ತೋರಿಸ್ಲಿ ಇವರು ಬಿ ಜೆ ಪಿ ಅವ್ರ ಹತ್ರ ಇದೆಯಾ ಈಗ ಅವರೇನು ಹೇಳ್ತಾರೆ ಡಿಲೀಟ್ ಆಗಿದೆ ಅಂತ ಈಗ ಅವರೇ ಹೇಳ್ತಾರೆ ಎಲ್ಲ ಮೊಬೈಲ್ ಫೋನ್ನಲ್ಲೂ ಸಿಗ್ತಾ ಇದೆ ಅಂತ ಅವರೇ ಹೇಳ್ತಾರೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಇದೆ ಅಂತ ಅವರೇ ಇರೋದು ಮತ್ತು ಸಿಗ್ತಾನೂ ಇಲ್ಲ ಅದೇ ಬಿ ಜೆ ಪಿ ಅವರಿಗೆ ಏನಾಗ್ಬಿಟ್ಟಿದೆ ಯಾವುದು ಇಶ್ಯೂ ಬೇಸ್ಡ್ ಚರ್ಚೆಗೆ ರೆಡಿ ಇಲ್ಲ ಅವರು ಅವರಿಗೆ ವರ್ಗಾವಣೆ ದಂಧೆ ನಡೀತಾ ಇದೆ ಅಂದರು ಪೆನ್ ಡ್ರೈವ್ ತೋರಿಸ್ತೀನಿ ಅಂದರು ಬೇರೆ ವಿರೋಧ ಪಕ್ಷದವರೆಲ್ಲ ಹೀಗಾಗಿ ಅವರಿಗೆ ಯಾವುದು ಇಶ್ಯೂ ಇಲ್ಲ ಇದು ಅವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಯಾವಾಗ ಅವರಿಗೆ ಅವರ ಪಾರ್ಟಿನಲ್ಲಿರುವಂಥ ಗೊಂದಲಗಳನ್ನು ಮುಚ್ಚಾಕೊಳ್ಳಲಿಕ್ಕೆ ಇವತ್ತು ಇಂಥದ್ದು ಮಾಡೋದು ಇದೇನು ಮೊದಲನೇ ಸರಿ ಮಾಡ್ತಾ ಇಲ್ಲ ಅಲ್ಲ ಏನಾಯಿತು ಅಜನು ಜಟ್ಕಾ ಕಟ್ಟು ಹಲಾಲ್ ಕಟ್ಟು ಹಿಜಾಬು ಏನಾಯಿತು ಅದರಿಂದ ಯಾರಿಗನ ಉದ್ಯೋಗ ಸಿಗ್ತಾ ಏನು ಮಾಡಿದ್ರು ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಕೇಸರಿ ಶಾಲ್ ಹಚ್ಬಿಟ್ಟು ಕರ್ಕೊಂಡು ಹೋದ್ರಲ್ಲ ಆ ಭಾಗದಲ್ಲಿ ಎಷ್ಟು ಜನ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಇವ್ರ ಆಲೋಚನೆನಲ್ಲೇ ಸ್ವಲ್ಪ ಇವರು ಏನೋ ಆತ್ಮಾವಲೋಕನ ಮಾಡ್ಕೋಬೇಕು ಇದು ಯಾಕೆ ಮಾಡ್ತಾ ಇದಾರೆ ಹೇಗೆ ಮಾಡ್ತಾ ಇದಾರೆ ಅಂತ ಸ್ವಲ್ಪನ ಇವಾಗ ಭಾಳ ವರ್ಷ ಆದಮೇಲೆ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಬಂದಿದೆ ದಯವಿಟ್ಟು ಆಡಳಿತ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ವಿರೋಧ ಪಕ್ಷದ ಏನು ನೀವು ನೀವೆಲ್ಲರೂ ಇದ್ದೀರಾ ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡಿರಿ ಫಸ್ಟ್ ಒಂದು ವಿರೋಧ ಪಕ್ಷದ ನಾಯಕರನ್ನು ನೇಮಕ ಮಾಡಿ ನಮ್ಮಲ್ಲಿ ಆಡಳಿತದಲ್ಲಿ ಏನಾದರೂ ಗೊಂದ ಏನಾದರೂ ಲೋಪಗಳಿದ್ರೆ ಅದನ್ನು ಎತ್ತಿಡಿರಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಿ ಅದು ಇದು ಬಿಟ್ಟು ಇರಲಾರ್ದು ಸರ್ಲಾರ್ದು ಆರೋಪಗಳನ್ನು ಮಾಡಿಕೊಂಡು ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕು ಮಾಡ್ತಾಯಿಲ್ಲ ನೀವು ನಿಜವಾಗ್ಲೂ ಪ್ರತಿಭಟನೆ ಮಾಡಬೇಕು ಅಂದರೆ ನನಗೆ ಸಹಾಯ ಮಾಡಿ ಇನ್ನು ಸಾವಿರದ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಉದ್ಯೋಗ ಖಾತ್ರಿಗೆ ಬರಬೇಕು ಈಸ್ಕೊಡಿ ಅದಕ್ಕೆ ಪ್ರತಿಭಟನೆ ಮಾಡೋಣ ಜೊತೆಗೆ ಬರ್ತಾರ ಅವರು ಅದಕ್ಕೆಲ್ಲ ಬರೋದಿಲ್ಲ ಬರೀ ಇಂಥ ವಿಚಾರಗಳಿಗೆ ಮುಂದಿಟ್ಕೊಂಡು ಅವ್ರ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಮಾಡ್ತಾ ಇರೋದು ಅಷ್ಟೇ ಅವರು ನೋಡಿ ಬಿ ಜೆ ಪಿ ಅವರು ಡಿಸೈಡ್ ಮಾಡಬೇಕು ಯಾರನ್ನ ನಂಬ್ತಾರೆ ಅಂತ ಯಾವ ಅಧಿಕಾರಿಗಳು ಅವರ ಅವಧಿನಲ್ಲಿ ಕೆಲಸ ಮಾಡ್ತಾಯಿದ್ರು ಅದೇ ಅಧಿಕಾರಿಗಳು ಈಗಲೂ ಇದ್ದಾರೆ ಅವ್ರು ಹೇಳ್ತಾ ಇದ್ರೆ ಏನೂ ಆಗಿಲ್ಲ ಅಂತ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಇಂಟೆಂಟ್ ಇರಲಿಲ್ಲ ಅದರಲ್ಲಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಎಲ್ಲೂ ವೀಡಿಯೋ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಪುನರುಚ್ಚರಿಸಿದ್ದು ಖುಷ್ಬು ಅವರು ಅವರು ಕೂಡ ಇಲ್ಲಿ ಹಿಡನ್ ಕ್ಯಾಮ್ರಾ ಇರಲಿಲ್ಲ ಯಾವುದೇ ವೀಡಿಯೋಗಳಿರಲಿಲ್ಲ ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡ್ತಾ ಇದೆ ವಿಡಿಯೋಗಳನ್ನು ಅದನ್ನು ನೀವು ಗಣನೆಗೆ ತೊಗೋಬೇಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆಮೇಲೆ ಇವರೆಲ್ಲ ಕಡೆ ಓಡಾಡ್ತಾ ಇದೆ ಅಂತೆಲ್ಲ ವೀಡಿಯೋ ತೋರಿಸ್ಲಿ ಇವರು ಬಿ ಜೆ ಪಿಯವ್ರ ಹತ್ರ ಇದೆಯಾ ಈಗ ಅವರೇನು ಹೇಳ್ತಾರೆ ಡಿಲೀಟ್ ಆಗಿದೆ ಅಂತ ಈಗ ಅವರೇ ಹೇಳ್ತಾರೆ ಎಲ್ಲ ಮೊಬೈಲ್ ಫೋನ್ನಲ್ಲೂ ಸಿಗ್ತಾ ಇದೆ ಅಂತ ಅವರೇ ಹೇಳ್ತಾರೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಇದೆ ಅಂತ ಅವರೇ ಹೇಳ್ತಾರೆ ಅದು ಮತ್ತು ಸಿಗ್ತಾನೂ ಇಲ್ಲ ಅದೇ ಬಿ ಜೆ ಪಿ ಅವರಿಗೆ ಏನಾಗ್ಬಿಟ್ಟಿದೆ ಯಾವುದು ಇಶ್ಯೂ ಬೇಸ್ಡ್ ಚರ್ಚೆಗೆ ರೆಡಿ ಇಲ್ಲ ಅವರು ಅವರಿಗೆ ವರ್ಗಾವಣೆ ದಂಧೆ ನಡೀತಾ ಇದೆ ಅಂದರು ಪೆನ್ ಡ್ರೈವ್ ತೋರಿಸ್ತೀನಿ ಅಂದರು ಬೇರೆ ವಿರೋಧ ಪಕ್ಷದವರೆಲ್ಲ ಹೀಗಾಗಿ ಅವರಿಗೆ ಯಾವುದು ಇಶ್ಯೂ ಸಿಗ್ತಾ ಇಲ್ಲ ಇದು ಅವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಯಾವಾಗ ಅವರಿಗೆ ಅವರ ಪಾರ್ಟಿನಲ್ಲಿರುವಂಥ ಗೊಂದಲಗಳನ್ನು ಮುಚ್ಚಾಕೊಳ್ಳಿಕ್ಕೆ ಇವತ್ತು ಇಂಥದ್ದು ಮಾಡೋದು ಇದೇನು ಮೊದಲನೇ ಸರಿ ಮಾಡ್ತಾ ಅಲ್ಲ ಏನಾಯ್ತು ಅಜಾನ್ ಜಟ್ಕಾ ಕಟ್ಟು ಹಲಾಲ್ ಕಟ್ಟು ಹಿಜಾಬು ಏನಾಯಿತು ಅದರಿಂದ ಯಾರಿಗನ ಉದ್ಯೋಗ ಸಿಗ್ತಾ ಏನು ಮಾಡಿದ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಕೇಸರಿ ಶಾಲ್ ಹಚ್ಬಿಟ್ಟು ಕರ್ಕೊಂಡು ಹೋದ್ರಲ್ಲ ಆ ಭಾಗದಲ್ಲಿ ಎಷ್ಟು ಜನ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಇವರ ಆಲೋಚನೆಯಲ್ಲೇ ಸ್ವಲ್ಪ ಇವರು ಏನೋ ಆತ್ಮಾವಲೋಕನ ಮಾಡ್ಕೋಬೇಕು ಇದು ಯಾಕೆ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಇವಾಗ ಭಾಳ ವರ್ಷ ಆದಮೇಲೆ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಬಂದಿದೆ ದಯವಿಟ್ಟು ಆಡಳಿತ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ವಿರೋಧ ಪಕ್ಷದ ಏನು ನೀವು ನೀವೆಲ್ಲರೂ ಇದ್ದೀರಾ ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡಿರಿ ಫಸ್ಟ್ ಒಂದು ವಿರೋಧ ಪಕ್ಷದ ನಾಯಕರನ್ನು ನೇಮಕ ಮಾಡಿ ನಮ್ಮಲ್ಲಿ ಆಡಳಿತದಲ್ಲಿ ಏನಾದರೂ ಗೊಂದ ಏನಾದರೂ ಲೋಪಗಳಿದ್ರೆ ಅದನ್ನು ಎತ್ತಿಡೀರಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಿ ಅದು ಇದು ಬಿಟ್ಟು ಇರಲಾರ್ದು ಸರ್ಲಾರ್ದು ಆರೋಪಗಳನ್ನು ಮಾಡ್ಕೊಂಡು ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕು ಇಲ್ಲ ನೀವು ನಿಜವಾಗ್ಲೂ ಪ್ರತಿಭಟನೆ ಮಾಡಬೇಕು ಅಂದರೆ ನನಗೆ ಸಹಾಯ ಮಾಡಿ ಇನ್ನ ಸಾವಿರದ ಮುರ್ನೂರು ನಾನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಉದ್ಯೋಗ ಖಾತ್ರಿಗೆ ಬರಬೇಕು ಈಸ್ಕೊಡಿ ಅದಕ್ಕೆ ಪ್ರತಿಭಟನೆ ಮಾಡೋಣ ಜೊತೆಗೆ ಬರ್ತಾರ ಅವರು ಅದಕ್ಕೆಲ್ಲ ಬರೋದಿಲ್ಲ ಬರೀ ಇಂಥ ವಿಚಾರಗಳಿಗೆ ಮುಂದಿಟ್ಕೊಂಡು ಅವ್ರ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಮಾಡ್ತಾ ಇರೋದು ಅಷ್ಟೇ ಅವರು